ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ನನಗೆ ಹೇಗೆ ಮದುವೆ ಮಾಡಿದ್ರೆ ಚಂದ ಅಂತ ಅದನ್ನ ಮೊದಲು ಡಿಸೈಡ್ ಮಾಡು. ಆದರೆ ನಾನು ಯಾರನ್ನ ಮದುವೆ ಆಗಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ. ಯಾಕಂದ್ರೆ ನನ್ನ ಜೀವನ, ನನ್ನ ಮನಸ್ಸನ್ನ ಇಷ್ಟಪಡೋಳ ಜೊತೆಗೆ ನನ್ನ ಜೀವನನೂ ಶೇರ್ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ರಾಧಿಕಾ ನನ್ನನ್ನು ಪ್ರೀತಿಸೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ನಮ್ಮಿಬ್ಬರು ಮದುವೆಗೆ ಅರೇಂಜ್ ಮಾಡೋದೆಲ್ಲ ನಿನ್ನ ಜವಾಬ್ದಾರಿ. ಅವಳನ್ನ ಒಪ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಆಮೇಲೆ ನೀನು ಜಾನಕಿ ಆಂಟಿ ಬೀಗ್ರಾಗ್ತೀರ. ಓಕೆ ಚಿರು, ಕನ್ಸಲ್ ಕೂಡ ನೀನ್ ಅಂದ್ಕೊಂಡಿದ್ದು ನೆರವೇರಲ್ಲ. ಅನಾಗಾನೆ ನೀನ್ ಹೆಂಡ್ತಿ. ನೋ ವೇ ಮಾಮ್, ಈ ಜನ್ಮದಲ್ಲಿ ರಾಧಿಕನೇ ನನ್ನ ಹೆಂಡ್ತಿ. ನೋಡೇ ಬಿಡೋಣ ಈ ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಅಂತ. ಏನ್ ಪ್ರಜೋ, ನೀನ್ ಏನ್ ಹೇಳಿದ್ರು ಸರಿ ಮಾಮ್ ಅಂತ ತಲೆ ಅಲ್ಲಾಡಿಸ್ತಾ ಇದ್ದ ನಿನ್ ಮಗ ಮದುವೆ ವಿಷಯದಲ್ಲಿ ಮಾತ್ರ ನಿನಗೆ ಎದುರು ಮಾತಾಡ್ತಿದ್ದಾನೆ ಅಂತ ಕೋಪ ಬರ್ತಿದ್ಯಾ? ಚಿರು ನಿನಗೆ ಎದುರು ಮಾತಾಡ್ತಾ ಇಲ್ಲ, ಒಳ್ಳೆ ಜೀವನ ಬೇಕು ಅಂತ ಒದ್ದಾಡ್ತಿದ್ದಾನೆ. ಆ ಹುಡುಗಿನ ಅವನು ಇಷ್ಟಪಟ್ಟಿಲ್ಲ ಅಂದ್ರೆ ನೀನ್ ಹೇಳಿದ ಹುಡುಗಿನೇ ಅವನಿಗೆ ಮದುವೆ ಮಾಡಿಸ್ಬೋದಿತ್ತು. ಆದ್ರೆ ಚಿರು ರಾಧಿಕಾನ ತುಂಬಾ ಪ್ರೀತಿಸ್ತಿದ್ದಾನೆ. ಹೆತ್ತೋರಾದ ನಾವು ಅವನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಮಾಡಿಸೋದು ನಮ್ಮ ಕರ್ತವ್ಯ. ಚಿಕ್ಕ ವಯಸ್ಸಲ್ಲಿ ಮಾತ್ರ ಮಕ್ಕಳು ಇಷ್ಟಪಟ್ಟಿದ್ದನ್ನೆಲ್ಲ ನಾವು ಕೊಡಿಸ್ತೇವೆ. ಅದೇ ರೀತಿ ಅವ್ರ ವಯಸ್ಸಿಗೆ ಬಂದ್ಮೇಲೆ ನೀನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆಯಾಗಿ ಜೀವನದಲ್ಲಿ ಸಂತೋಷವಾಗಿರುವಂತ ಆಶೀರ್ವದಿಸ್ಬೇಕಲ್ಲ. ಇದೇ ಪ್ರಜ್ಜು, ಪ್ರತಿಯೊಬ್ಬ ಅಪ್ಪ ಅಮ್ಮ ಮಕ್ಕಳಿಗೆ ಮಾಡಬೇಕಾಗಿರೋ ಕರ್ತವ್ಯ. ಮಾಮ್ ನನಗೆ ಅನಘ ಅಂದ್ರೆ ಇಷ್ಟ ಇಲ್ಲ ಅಂತ ಅಷ್ಟು ಸ್ಪಷ್ಟವಾಗಿ ಅವನು ಹೇಳಿದ್ರು ನೀನು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಬಲವಂತ ಮಾಡ್ತಿದ್ಯಲ್ಲ, ಅದಕ್ಕೆ ನಿನಗೆಲ್ಲ ಉಲ್ಟಾ ಹೊಡಿತಿರೋದು ನೋಡು. ಇನ್ನೂ ಕಾಲ ಮಿಂಚಿಲ್ಲ ಪ್ರಜ್ಜು, ಈ ಕ್ಷಣನೇ ಆ ಅನಘ ಜೊತೆ ಫಿಕ್ಸ್ ಆಗಿರೋ ಮದುವೆನ ಕ್ಯಾನ್ಸಲ್ ಮಾಡು. ಆಗ ಅವನು ಮಾಮ್ ಅಂತ ಪ್ರೀತಿಯಿಂದ ಬಂದು ನಿನ್ನನ್ನು ತಬ್ಕೋತಾನೆ. ನೋಡಿ, ನನ್ನ ಮಗನ್ಗೆ ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ನೀವು ನನಗೆ ಅಡ್ವೈಸ್ ಮಾಡಕ್ ಬರಬೇಡಿ. ಅದು ನಿಜಾನೇ, ಒಳ್ಳೇದು ಹೇಳಿದ್ರೆ ನಿನಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ನಿನಗೆ ಹೇಳೋಕ್ ಬಂದನಲ್ಲ, ನನಗ್ ಬುದ್ಧಿ ಇಲ್ಲ. ನೋಡೋಣ, ನನ್ನ ಮಗನ ಮದುವೆನಲ್ಲಿ ಟ್ವಿಸ್ಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಮದುವೆ ಮಂಟಪದಲ್ಲಿ ನನ್ನ ಚಿರು ತಾನು ಇಷ್ಟಪಟ್ಟಿರೋ ರಾಧಿಕಾ ಕುತ್ತಿಗೆಗೆ ತಾಳಿ ಕಟ್ತಾನೆ. ಆಗ ನಾನು ಖುಷಿಯಿಂದ ಅಕ್ಷತೆ ಕಾಳು ಹಾಕಿ ಒಂದು 4 ಸ್ಟೆಪ್ ಹಾಕ್ಬಿಡ್ತೀನಿ. ಜಂಕನಕ 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 ಜಂಕ. ಹೋಗಿ ಹೋಗಿ ಅಪ್ಪ ಮಗ ಅದೆಷ್ಟು ಆಟ ಆಡ್ತಿರೋ ಆಡಿ, ಆದ್ರೆ ಅನಗನ್ ಜೊತೆ ನಮ್ ಚಿರು ಮದ್ವೆ ಮಾಡೇ ಮಾಡ್ತೀನಿ. ಸುನೇನಾ, ಹೋಗ್ಬಿಟ್ಟು ಆರ್ತಿ ತಟ್ಟೆ ತಗೋಬಾ. ಸರಿ. ಕಲ್ಕಿ, ನಿಧಾನವಾಗಿ ನೀನೇ ಕಾಲ್ನ ಎತ್ತಿಡೋದಕ್ಕೆ ಟ್ರೈ ಮಾಡು. ಗೊತ್ತಿಲ್ಲ ಅಕ್ಕ ತುಂಬಾ ನೋವಾಗ್ತಿದೆ ಸ್ವಲ್ಪ ಟ್ರೈ ಮಾಡಿ ನೋಡು ಕಲ್ಕಿ ಚೆನ್ನಾಗಿ ಓಡಾಡ್ಕೊಂಡಿದ್ದವನಿಗೆ ಆ ದೇವರ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟ ನನ್ನಿಂದ ನೋಡಕ ಆಗ್ತಿಲ್ಲ ರಾಧಿಕಾ ಅಮ್ಮ ಈಗ ಏನು ಮಾಡೋದಕ್ಕಾಗುತ್ತೆ ಎಲ್ಲ ಕೈಮೀರ್ ಹೋಗಿದೆ ಈಗ ನೀನು ಅತ್ತು ಅವನನ್ನು ಅಳಿಸಬೇಡ ಕಲ್ಕಿ ಈಗ ನೀನು ಯಾಕೆ ಅಳ್ತಿದ್ಯಾ ಅಳ್ತಿಲ್ಲ ಅಕ್ಕ ನೋಡು ನಿನಗೆ ಜಾಸ್ತಿ ಏನು ಪೆಟ್ಟಾಗಿಲ್ಲ ಇದೆಲ್ಲ ಸಣ್ಣ ಆಕ್ಸಿಡೆಂಟ್ ನಾಳೆಯಿಂದನೇ ಎದ್ದು ಓಡಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೋ ಈಗ ನಿಧಾನಕ್ಕೆ ಇಳಿಯೋದಕ್ಕೆ ಟ್ರೈ ಮಾಡು ರಾಧಿಕಾ ನೀನು ಈ ಕಡೆ ಬಾ ನಾನು ಇಳಿಸ್ತೀನಿ ಯಶಸ್ವಿ ಬಾರ ನಿಧಾನಕ್ಕೆ ಇಳಿಸಪ್ಪ ನಿಧಾನ ನಿಧಾನ सुनैना आरती तगोंड बा बाकल्की निदान निधाना 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 कूदको निधाना मल्को मल्को शशि दिम्कोड़ राधिका नान टिफिन माड्कोंड बर्तीनि सरी शशि हॉस्पिटल इंद रिपोर्ट्स एल्ल तंदियल्ल एल्लिट्टे इल्ले इदे सिस्टर तगोळ्ळि अण्ण ई मेडिसिन तरबेकु नानु होगि तंदुबिड्तीनि नीवेल्ल नोड्कोळ्ळि ओंदु निमिष राधिका सिस्टर कोडि नानु तगोंड बर्तीनि परवागिल्ल शशि नानु तर्तीनि ನೀವು ಕೊಡಿ ಸಿಸ್ಟರ್ ನಾನು ತರ್ತೀನಿ ನೋಡು ಇಲ್ಲಿ ಕೊನೆತಿದ್ಯಲ್ಲ ಅದನ್ನ ತರಬೇಕು ಸರಿ ಸಿಸ್ಟರ್ ಇರು ದುಡ್ಡು ತಗೊಂಡು ಬರ್ತೀನಿ ರಾಧಿಕಾ ಬೇಡ ರಾಧಿಕಾ ಹಾಸ್ಪಿಟಲ್ ಖರ್ಚೆಲ್ಲ ನೀನೇ ನೋಡ್ಕೊಂಡಿದ್ಯಾ ಇದ್ರ ದುಡ್ಡು ನಾನು ಕೊಡ್ತೀನಿ ಅಣ್ಣ ಪರವಾಗಿಲ್ಲ ನಾನೇ ಕೊಡ್ತೀನಿ ಬೇಡ ಇರು ತಗೋ 500 ರೂಪಾಯಿ ಇದೆ ಸಾಕಾಗಿಲ್ಲ ಅಂದ್ರೆ ಫೋನ್ ಮಾಡು ಸರಿ ಸರಿ ಗುರು अम्मा कल की गोंद ग्लास हाल तक तो बर्तिया